ಫ್ಯಾಮಿಲಿ ಬೆಟ್ಟದ ಪ್ರಾಧಿಕಾರ ಮಾಡಿದ್ದೀವಿ. ಪ್ರಾಧಿಕಾರ ಮಾಡಿದ ಮೇಲೆ ಉಮಾದೇವಿಯವರು ಸ್ಟೇ ತಗೊಂಡಿದ್ದರು, ಸ್ಟೇ ತಗೊಂಡಿದ್ದರು. ಮೊದಲನೇ ಸಭೆ ಕರೆದಿದ್ದೀವಿ ನಾನು ಚಾಮುಂಡಿ ಬೆಟ್ಟದ ಮೇಲೆ ಮೊದಲನೇ ಸಭೆ ಕೂಡ ಕಮಿಟಿ ಅಲ್ವಾ, ಹಿಂದೆ ಕಮಿಟಿ ಇತ್ತಲ್ವಾ, ಆಡಳಿತ ಮಂಡಳಿ, ಅದಕ್ಕೆ ನೇಮಿಸ್ತಿದ್ದ ಮೆಂಬರ್ಗಳನ್ನೆಲ್ಲ ನೇಮಿಸ್ತಿದ್ದವ್ರು ಯಾರು, ಅದಕ್ಕೆ ಅಧ್ಯಕ್ಷರಾಗಿದ್ದವ್ರು ಯಾರು, ಆ ಸರ್ಕಾರದ ಅಧೀನದಲ್ಲೇ ಇತ್ತಲ್ವಾ. ಈಗ ಅವರು ಸ್ಟೇ ತಗೊಂಡಿದ್ರು, ಸ್ಟೇ ವೇಕೆಂಟ್ ಆಗಿದೆ. ಅದರಿಂದ ಕೋರ್ಟಲ್ಲಿ ಏನು ತೀರ್ಮಾನ ಆಗಿದೆ ಅದರ ಪ್ರಕಾರ ಮಾಡ್ತಾರೆ. ಸಂಸದರು ಯದುವೀರವರು ಕೂಡ ಪತ್ರ ಬರೆದಿದ್ದಾರೆ, ಇದು ಕಾನೂನು ಬಾಹಿರವಾದಂತಹ ಸಭೆ, ಕೋರ್ಟ್ ಆದೇಶದ ಪ್ರಕಾರ ಮಾಡಬೇಕು. ಸಂಸದರ ಆದೇಶ ಅವ್ರು ಹೇಳೋದಕ್ಕೂ ಹೇಳೋದಲ್ಲ, ನಾನು ಮಾಡ್ತಾ ಇದ್ದೀನಿ, ಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ ಅದರ ಪ್ರಕಾರ ಮಾಡ್ತಾ ಇದ್ದೀನಿ.